ರಾಮದೇವ ಚರಿತ್ರೆಯನ್ನು ವರ್ಣನೆ ಮಾಡತಕ್ಕಂತಹ ಅಂದ್ರೇನು ಇಡೀ ರಾಮಾಯಣ ಕಥಾಭಾಗವನ್ನು ಕೆಲವೇ ಕೆಲವು ಶ್ಲೋಕಗಳಲ್ಲಿ ನಾವು ರಾಘವೇಂದ್ರ ಪ್ರಭಗಳ ಒಂದು ಚರಿತ್ರೆಯಲ್ಲಿ ನೋಡ್ತೇವೆ ರಾಘವೇಂದ್ರ ಪ್ರಭುಗಳು ಇಡೀ ರಾಮಾಯಣ ಗ್ರಂಥವನ್ನು ಮಂಜರಿ ಎನ್ನುವ ಒಂದು ಪುಟ್ಟ ಕೃತಿಯನ್ನು ರಚನೆ ಮಾಡಿ ಕೆಲವೇ ಕೆಲವು ಶ್ಲೋಕಗಳಲ್ಲಿ ಇಡೀ ರಾಮಾಯಣವನ್ನು ಪಾರಾಯಣಕ್ಕೋಸ್ಕರ ಅನುಗ್ರಹ ಮಾಡಿಕೊಟ್ರು ಮಹಾತ್ಮನಿಗೆ ಯಾವ ದುರ್ಲಭವಾದದ್ದು ಯಾವುದೂ ಇಲ್ಲ ಹಾಗ ನಮ್ಮ ವಾದಿರಾಜರು ವಾಯು ಆವೇಶ ಇರ್ತಕ್ಕಂತಹ ರಾಯರಿಗೆ ಎಷ್ಟು ಸಾಮರ್ಥ್ಯ ಇರಬೇಕಾದ್ರೆ ಸಾಕ್ಷಾತ್ ವಾಯುದೇವರಿಗೆ ಎಷ್ಟು ಸಾಮರ್ಥ್ಯ ಇರಬೇಡ ಅದರಿಂದ ವಾದಿರಾಜರು ಏನು ಮಾಡಿದ್ರು ಕೇವಲ ನಾಲ್ಕು ಸಾಲಿನಲ್ಲಿ ಕವಿಕದಂಬಕ ಕಂಠಭೂಷ ಎನ್ನುವ ಕೃತಿಯಲ್ಲಿ ರಾಮಚಾರಿತ್ರೆ ಅಂತಕ್ಕಂಥದ್ದನ್ನು ನಾಲ್ಕೇ ನಾಲ್ಕು ಸಾಲಿನಲ್ಲಿ ಒಂದು ಶ್ಲೋಕದಲ್ಲಿ ಇಡೀ ರಾಮಾಯಣವನ್ನು ಸೆರೆ ಹಿಡಿದಿದ್ದಾರೆ ಅರ್ಥ ಇನ್ನು ಆ ರಾಮದೇವರ ಒಂದು ಚರಣಗಳಿಗೆ ಅಂದ್ರೆ ಬರೀ ರಾಮದೇವರ ಪಾದ